ಹೊಡೆಯುದಲ್ಲ ಅಣ್ಣ, ಅರ್ಧ ಮುಗಿಲಿಲ್ಲ ಈಗ್ಲೇ ಆಗುದಿಲ್ಲ ಅಂತ. ಇಲ್ಲ ಅಣ್ಣ, ಕುಡುದಿಲ್ಲ ಕುಡುದಿಲ್ಲ. ನನಗೆ ಯಾಕೆ ಅಣ್ಣ ಹೊಡೆಯುತ್ತೀನಿ? ನಿನಗೆ ಹೊಡೆದಲ್ಲ, ನನಗೆ ಹೊಡೆದಿದ್ರು. ಹೌದು, ಅದ್ರ ಅವಯಲ್ಲಿ ತಪ್ಪಿಸಿದ ಅವ ಓಡಿದ, ಹುಡ್ಕುತ್ತ ಹೋಗುವ. ಬಾ ಹೋಗುವ. ಇಬ್ಬರು ರಕ್ಕಸರು ನನ್ನನ್ನು ಮುಕ್ಕಲು ಬಂದಿದ್ದಾರೆ, ಏನು ಮಾಡುವುದು? ತಾಯಿ ಆದಿಮಾಯೆಯು ಹೇಳಿದಂತೆ ಅವಳನ್ನೇ ಸ್ತುತಿಸುತ್ತೇನೆ. ತಾಯಿ ಹೇಳಿದ ಮಾತಿನಂತೆ ಹರಿಯು ನಿದ್ರೆಯಲ್ಲಿದ್ದಾನಂತೆ. ಅವನು ಎಚ್ಚೆತ್ತುವವರೆಗೆ ನಾನು ಅವನ ಕಮಲ ನಾಭಿಯಲ್ಲಿ ಅಡಗಿ ಕುಳಿಯುತ್ತೇನಂತೆ. ಯೋಗಮಾಯೆಯು ನನ್ನಳು ಲೀನವಾದಂತಹ ಸಂದರ್ಭದಲ್ಲಿ ಯೋಗ ನಿದ್ರೆಗೊಳಗಾದಂತಹ ನಾನು ಎಚ್ಚೆತ್ತು ಬಂದವನಿದ್ದೇನೆ. ಅಂತರಂಗದ ಪ್ರಚೋದನೆಯಲ್ಲಿ ಎದ್ದು ಬಂದಾಗ ಏನೋ ಒಂದು ವೈಪರೀತ್ಯವನ್ನು ಕಾಣ್ತಾ ಇದ್ದೇನೆ. ನಾಭಿಕಮಲದಲ್ಲಿ ಕುಳಿತಂತಹ ಬ್ರಹ್ಮನು ನಾಭಿಕಮಲ ನಾಳದಲ್ಲಿ ಅಡಗಿ ಕುಳಿತಿದ್ದಾನೆ. ಕೈಯಲ್ಲಿ ಏನೋ ಒಂದು ರೀತಿಯ ಏನೋ ಒಂದು ವಿಚಿತ್ರವಾದಂತಹ ಒಂದು ಆಯುಧ. ಇದು ಮುಂದಕ್ಕೆ ಏನೋ ನಡಿಬೇಕಾದಂತಹ, ಭವಿಷ್ಯದಲ್ಲಿ ನಡಿಬೇಕಾದ ಯಾವುದೋ ಒಂದು ವಿಚಾರವನ್ನು ಸೂಚಿಸುತ್ತಾ ಇದೆ. ಹೌದು, ನೋಡೋಣ, ಏನೋ ಒಂದು ಘನವಾದ ಕಾರ್ಯವು ನಡೀಲಿಕ್ಕಿದೆ. ನೋಡುವ ಏನಾಗ್ತದೆ ಅಂತ. ಯಾಕೆ ನಿಂತದ್ದು ತಲೆಯಲ್ಲ ಕೇಳುದು? ಎಲೆ ಮುಳುಗುದಿಲ್ಲ. ಹೌದು, ಮುಳುಗುದಿಲ್ಲ.
ಅವೆಲ್ಲ ಎಲೆ ಮುಂದೆ ಇಟ್ಟು ಗಾಡಿಯಲ್ಲಿ ಇಟ್ಟು ಯಾರೋ ಯಾಕೆ ನಮ್ಮನ್ನು ನೋಡಿ
ಪೂರಿ ತೋಷವಂತೆ ಬಹಳ ಸಂತೋಷವಾಯಿತು. ನಿನಗೆಂತ ಸಂತೋಷ? ಚೆನ್ನಾಗಿ ಹೊಳ್ತಾ ಇದ್ದಾನೆ. ಈ ಶರತಿಯ ಮಧ್ಯೆ ಈ ಜಲದಿಯಲ್ಲಿ ನಾನು ಒಬ್ಬಂಟಿಗ, ಬೇರೆ ಯಾರು ಇಲ್ಲದ ಕಾರಣ ಒಂದು ಮನೋರಂಜನೆ ಏನೂ ಇಲ್ಲ. ಓಹೋ, ನಿಮ್ಮನ್ನು ಕಂಡ ಮೇಲೆ ಬಹಳಷ್ಟು ಸಂತೋಷವಾಯಿತು. ನಿಮ್ಮ ತೀರದಲ್ಲಿ ನಿಮ್ಮಂತವರು ಇರ್ತಾರೆ ಅಂತ ಗೊತ್ತಿರಲಿಲ್ಲ. ರಂಜನವರೇ ಹಾಗೆ ಅಲ್ಲ, ಹಾಗೆ ಅಲ್ಲ. ನಿಮ್ ಧೀರರನ್ನು ಇಷ್ಟರವರೆಗೆ ನಾನು ನೋಡ್ಲಿಲ್ಲ. ಪದಪ್ರಯೋಗ ಹೌದು ಆಗಲಿ, ಆದರೆ ಒಂದು ನೀವು ಏನು ಹೇಳಿಕೊಂಡು ಬಂದಿದ್ದೀರಲ್ಲ, ಯಾರನ್ನು ನೀನು ಮೊದಲು ಕಂಡವನಲ್ಲಿ ಪ್ರಶ್ನೆ ಮಾಡಿದ್ದೀರಲ್ಲ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಾನು ಯಾರು ಅಂತ ಇಲ್ಲಿ ಕಾಣುವಂತಹ ಈ ವಿಸ್ತಾರವಾದ ಜಲಧಿ, ಇದು ಎಷ್ಟು ಆಳ ಉಂಟು, ಇಲ್ಲಿರುವ ಯಾವ ವಿಚಾರವಿದ್ರು ಅದನ್ನು ನಿಯಂತ್ರಣೆ ಮಾಡುವುದು, ಇದರಲ್ಲಿ ಹೇಗೆ ಮುಳುಗುವಂತ ಗೊತ್ತುಂಟು ನನಗೆ, ಹೇಗೆ ಅಂತ ಗೊತ್ತುಂಟು. ಬಾಲಕ ಅಲ್ಲಪ್ಪ, ಅಲ್ಲ ಇದರಲ್ಲಿ ಮುಳುಗುವುದು ಹೇಗೆ, ಈಜುವುದು ಹೇಗೆ, ಮುಳುಗಿಸುವುದು ಹೇಗೆ, ಜಲಚರ ಮುಳುಗಿದವರನ್ನು ಎಬ್ಬಿಸುವುದು ಹೇಗು ಅಂತಲೇ ನನ್ಗೆ ಗೊತ್ತುಂಟು. ಹೌದು ಹೌದು, ಇದು ಅಷ್ಟು. ಹಾಗಾದ್ರೆ ನಾನು ಯಾರು? ಬೇರೆ ಯಾರು ಅಲ್ಲ, ಕಾಣುವಂತಹ ಈ ವಿಸ್ತಾರವಾದ ಜಲಧಿಗೆ ಅಧಿಕಾರಿ. ನಾನು ಅದಕ್ಕೆ ನೀವ್ ಯಾಕೆ ನಮ್ಮನ್ನೊಮ್ಮೆ ಸರಿಯಾಗಿ ಮೇಲೆ ತಗೊಳ್ಳಿ ನೋಡು, ನಾವು ನೀರಲ್ಲಿ ನಿಂತಿದ್ದೆ, ನಮ್ಮ ಎಲ್ಲರವರೆಗೆ ನೀರು ಉಂಟು, ಮೊಣಕಾಲಿನವರೆಗೆ ಉಂಟು, ಮೊಣಕಾಲಿನವರೆಗೆ ನೀನೊಮ್ಮೆ ನಿನ್ನ ಮುಳುಗಿ ಹೋಗ್ತಿ ಮಾರಾಯ ನೋಡಿ. ನೀವು ಬಂದದ್ದು ಈಜಾಡಿ ಬಂದದ್ದು, ನಿಮ್ಗೆ ಈಜದೆ ಬರ್ಲಿಕ್ಕೆ ಆಗುದಿಲ್ಲ. ನಾನು ಕುಳಿತದ್ದೇ ನಾವು ಈಜದೇ ಬಂದದ್ದು, ವಟಪತ್ರದಲ್ಲಿ ಮೊಣಕಾಲಿನವರೆಗೆ ನೀರಿರುದು ಈಜುದಂತ. ಅಲ್ಲ ನೀವು ಹೇಳುದಾದ್ರೂ ಏನು, ಈಗ ಏನು ಹೇಳುವುದು ನೀವು? ನೀರು ಒಡೆಯ ಅಂತ ಹೇಳಿದ್ರು. ಹೌದು, ಈ ಜಲದಿಯ ವಿಚಾರವಾಗಿ ಪೂರ್ಣ ಇದರ ಪೂರ್ಣ ವಿಚಾರವಾಗಿ ಎಲ್ಲ ವಿಚಾರವನ್ನು ನನಗೆ ತಿಳಿದು ಎಲ್ಲ ಅರಿವು ನನಗೆ ಸಮಗ್ರವಾದಂತಹ ಜ್ಞಾನ ನನಗೆ ಉಂಟು. ಈ ಜಲದಿಯಲ್ಲಿ ಏನೇನಿದೆ ಏನೇನಿಲ್ಲ ಅದರ ಬಗ್ಗೆ ಸಮಗ್ರವಾದ ಜ್ಞಾನ ಇದ್ದ ಕಾರಣವೇ ನಾನು ಹೇಳಿದ್ದು, ನಾನು ಈ ಜಲದಿಗೆ ಒಡೆಯ. ಅದಕ್ಕೆ ನೀವು ಇಷ್ಟು ಗೋಪಿಷ್ಠರಾಗುವುದಾದ್ರೆ ಏನು ಇದೆ ಏನು ಇಲ್ಲ ಅಂತ ನಮಗೂ ಗೊತ್ತು. ಏನು ನೀವು ಅಲ್ಲ, ನೀವು ಬರುವಾಗ ಪ್ರಶ್ನೆ ಮಾಡಿ ಬಂದಿತ್ತಲ್ಲ, ಯಾರೊಬ್ಬರು ಕುರಿತೇ ನಿಮಗೆ ಜ್ಞಾನ ಇಲ್ಲ ಮತ್ತೆ ಹೇಳ್ತೀರಿ ನೀವು? ಅಣ್ಣ ಅವ ಹಾಗಾದ್ರೆ ಅವ ನಮ್ಮ ಕೈಗೆ ಸಿಗ್ಬೇಕು ಸಿಗ್ಬೇಕು ಅವದೇ ನಾಚಿಕೆ. ಹಲೋ, ಹೌದು ದೊಡ್ಡವ ಅಂತ ಹೇಳಿದ್ದಲ್ಲ, ಈ ಜಲದಿಗೆ ನಾನೇ ಒಡೆ. ಒಂದು ಸಣ್ಣ ಪ್ರಾಣಿ
ಎಲ್ಲಿ ಹೋಯ್ತು ಗೊತ್ತಿಲ್ಲ. ಅಲ್ಲ ನೀನು ಕಂಡದ್ದೆಷ್ಟು? ಅವ ಕಂಡಿದ್ದೆ ನಾನು ಕಂಡದ್ದು ಮೊದಲು ಕಂಡದ್ದು ನಾನು. ಎಷ್ಟು ತಲೆ ಇದ್ದಾನೆ? ನಾನು ಅವನಿಗೆ ತೋರಿಸು. ಅಲ್ಲ ಎಷ್ಟು ತಲೆ ಇದ್ದಾನೆ? ಅಲ್ಲ ಲೆಕ್ಕ ಸರಿಯಾಗ್ಬೇಕು. ಈಗ ಹೇಳ್ತೀರಿ ನನಗೆ ಒಂದೇ ಶಿರ, ಅವನಿಗೆ ಪಂಚ ಶಿರ, ಲೆಕ್ಕ ಸರಿಯಾಗ್ಬೇಕು. ನಾವಿಬ್ಬರು ಕಂಡದ್ದು ಒಬ್ಬನನ್ನ. ಒಬ್ಬನಿಗೆ ಎಷ್ಟು ತಲೆ? ಐದು. ಐದು ಲೆಕ್ಕ ಸರಿ ಉಂಟಲ್ಲ, ಇನ್ನದು ಬದಲಾಗ್ಬಾರ್ದು. ಇಲ್ಲ ಬರ್ಲಿ. ಈಗ ಅವನನ್ನು ಹುಡುಕಿಕೊಂಡು ಬಂದದ್ದು. ಹೌದು, ತೋರು ಬೇಗ, ಇಲ್ಲ ಅಂದರೆ ನಿನ್ನನ್ನು ನುಂಗಿ ಬಿಡ್ತೇವೆ. ನಿಮ್ಮ ತನುವಿನಲ್ಲಿ ಶರೀರದಲ್ಲಿ ನಾನು ಅರೇ ಸಣ್ಣ ಗ್ರಹಿಸಿದರೆ ನಿಮ್ಮ ಶರೀರ ದೊಡ್ಡದು, ನನ್ನ ಶರೀರ ಸಣ್ಣದು. ಹಾಗೆಂದು ನನ್ನನ್ನು ಬೇಗ ಅಷ್ಟು ಬೇಗ ನನ್ನನ್ನು ನುಂಗಿ ಬಿಡಬಹುದೆಂದು ಭಾವಿಸಬೇಡಿ. ಏನು ಇಳಿ ಗಂಟಲಲ್ಲಿ ಅಷ್ಟು ಬೇಗ ಇಳಿಯೋ? ಸಲ ಎಷ್ಟು ವಿಶಾಲವಾಗಿದೆಯೋ ಅಷ್ಟೇ ವಿಶಾಲ ನಮ್ಮ ಬಾಯಿ ಕೂಡ ಇದೆ. ಎಷ್ಟೇ ವಿಶಾಲ ನಿಮ್ಮ ಗಂಟಲಲ್ಲಿ ಇಳಿಯುವ ತುತ್ತು ನಾನಲ್ಲ. ನೋಡಿ, ನಾನೊಂದು ಮಾತು ಹೇಳ್ತೇನೆ. ನೀವು ಇಲ್ಲಿ ಬಂದು ಇಷ್ಟು ಮಾತನಾಡಿದ್ದೀರಿ, ಹೌದು, ನನಗೆ ಆಗಲೇ ಹೇಳಿದ ನನಗೆ ಬಹಳ ಸಂತೋಷ ಆಯಿತು. ನನಗೆ ಶರಣಾಗತರಾದರೆ ನಿಮಗೆ ಒಳ್ಳೆಯದು. ಫಲ ಹಿಕೊಂಬೆ ಅಲ್ಲವಾದರೆ ಮತ್ತೆ ಹೇಳಿ ಪ್ರಯೋಗ. ಪಾಪಿ ಇವನನ್ನು ಹೀಗೆ ಬಿಡಬಾರ್ದು. ಬಿಡಬಾರ್ದು, ಬಿಡಬಾರ್ದು. ಏನು ಮಾಡು, ಅವನು ಸಿಕ್ಕುವ ಮೊದಲು ಇವನನ್ನು ಬಡಿಯುವ. ಎಲೆಯಿಂದ ಹಿಡಿದು ಹಾಕು. ಹಾಗೆ ಹಾಕು. ಹಾ
ಸಂತೋಷ ಆಯ್ತಾ? ಸತ್ತ ಬಿದ್ದ, ತುಂಬಾ ಮಾತಾಡ್ತಿದ್ದ. ಇಳಿಯುವ ತುತ್ತಲ್ಲ ಅಂತೆ. ತಿನ್ನುದಾ ಈಗಲೇ? ಯಾರು ಮಾತಾಡ್ತಿದ್ದ? ಈಗಲೇ ತಿನ್ನುದಾ? ಬೇಡ. ಮತ್ತೆ ಮೊದಲು ಭಾಗ ಮಾಡೋಣ. ಎರಡು ಭಾಗ? ಹೌದು, ನಿನಗೂ ಹೊಟ್ಟೆ ಇದ್ರೆ ನನಗೂ ಹೊಟ್ಟೆ ಇದೆ. ಎರಡು ಭಾಗ ಮಾಡ, ನಾನು ಭಾಗ ಮಾಡ. ಸರಿ. ಸೊಂಟದಿಂದ ಕೆಳಗೆ ನಿನಗೆ, ಸೊಂಟದಿಂದ ಮೇಲೆ ನನಗೆ. ಹೇಗೆ? ಸೊಂಟದಿಂದ ಕೆಳಗೆ ಏನು? ಎರಡು ಕಾಲೇ ಕಾಲು ನಿಲಗಾಯ್ತು. ಬೇಡ, ಮೇಲೆ ನಾನು ತಿನ್ನುತ್ತೇನೆ. ಬೇಡ ಅಲ್ಲ, ಇದಾಗ್ದು ನಾನು ಮಾಡ್ತೇನೆ. ಹಾಗಿದ್ರೆ ಎಲುಬು, ಹಾಗಿದ್ರೆ ಒಂದು ಮಾಂಸ ಎಲುಬು ರಕ್ತ ಎಲ್ಲ ನಿನಗೆ, ಒಳ್ಳೆ ಮಾಂಸ ನಾನು ತಿಂತೇನೆ. ತಮ್ಮ ಅಲ್ವಾ? ಅದಿದ ಎಲುಬು ಮಾಂಸ ಅದ್ರಲ್ಲಿ ಎಂತ ಉಂಟ? ಅದು ಬೇಡ. ಸಮಪಾಲು, ಸಮಪಾಲು ಬೇಡ. ಅವನ ಕಾಲನ್ನು ಆ ಕಡೆಯಿಂದ ಅಪ್ಪ ಹಿಡಿ, ಈ ಕಡೆಯಿಂದ ನಾನು ಹಿಡಿಯುತ್ತೇನೆ. ಎರಡು ಹೇಳಿದಾಗ ಭಾಗವಾಗುತ್ತ ಕಾಲು ಮತ್ತು ಕೈ. ಹೌದು, ಆದೀತು. ಆದರೆ ಈಗ ತಿನ್ನುವುದಲ್ಲ. ಮತ್ತೆ ಈಗ ಬೇಡ, ಸ್ವಲ್ಪ ಕೊಳಿಲಿ. ಆಗ ಸಣ್ಣ 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 ಹುಳ ಆಗ ಮತ್ತು ರುಚಿ ಹೆಚ್ಚು. ಹೇಗೆ? ಹಾಗೆ ಆಗ್ಲಿ, ಹಾಗೆ ಒಳ್ಳೆ. ಅದು ಹೋಗೋಣ ಅಂತೆ. ವರ್ಷಗಳಷ್ಟು ಮಧುಕೈಟಬರ ಜೊತೆ ಸೆಣಸಾಡಿದರೂ ಕೂಡ ಜಯ ಲಭಿಸುವುದಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ. ಏನಿದು ಹೀಗಾಯಿತು ಎಂಬುದಾಗಿ ಆಲೋಚನೆ ಮಾಡಿದಾಗ ಇವರನ್ನು ಕೊಲ್ಲುವುದು, ಇವರನ್ನು ಹನನಗೈಯುವುದು, ಈ ಸೆಣಸಿ ಇವರನ್ನು ಹನನಗೈಯುವುದು ಸರಿಯಲ್ಲ. ಸರಿಯಲ್ಲ ಅಂತಲ್ಲ, ಅವರನ್ನು ಶಕ್ತಿಯಿಂದ ಅಲ್ಲ ಯುಕ್ತಿಯಿಂದ ಗೆಲ್ಲಬೇಕು ಎಂಬುದಾಗಿ. ಹೌದು, ಆದಿಮಾಯನ್ನು ನುತಿಸಿಕೊಂಡವನಿದ್ದೇನೆ. ತಾಯಿ ಹೇಳಿದ ಒಂದು ಮಾತು, ಕರದಲ್ಲಿ ನೀಡಿದಂತಹ ಸುದರ್ಶನ ಚಕ್ರವು ಇದಕ್ಕಾಗಿ ಅವಳು ನೀಡಿದ್ದಾಳಂತೆ. ಆಗಲಿ, ಶಕ್ತಿಯಿಂದ ಅಲ್ಲ ಯುಕ್ತಿಯಿಂದ ಗೆಲ್ಲಬೇಕಾದರೆ ಅವರನ್ನು ಹೇಗೆ ನಾನು ಗೆಲ್ಲಬೇಕು? ಅವರನ್ನು ಹೊಗಳಬೇಕು, ಕಪಟತನದ ಮೂಲಕ ಅವರನ್ನು ಗೆಲ್ಲಬೇಕು ಎಂಬುದಾಗಿ. ಅದರಲ್ಲಿ ಮಧುಕೈಟವರನ್ನು ಕರಿಬೇಕಾಗಿದೆ. ಮಧುಕೈಟವರೇ, ಸಾಯ್ಲಿಕ್ಕೆ ನೀವು ಕೊಂದ್ರಲ್ಲ ನಾನು ಸಾಯುದು ಅಣ್ಣ. ಅಷ್ಟು ಬಡಿದಿದ್ದೇವೆ, ಬಡಿದು 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 ಅಯ್ಯೇ ನೋವಾಗಿತ್ತು. ಸಾಯ್ಲಿಲ್ಲ ಮಧುಕೈಟ ಬರೀ ಮೆಚ್ಚಿದೆ. ಮೆಚ್ಚಿದೆ ಆ
ಶಕ್ತಿ ಸಾಮರ್ಥ್ಯವನ್ನು ಕಂಡು ಮೆಚ್ಚಿದ್ದೇನೆ. ನಾನು ಹೇಳಿಲ್ವಾ, ಎರಡು ಬಿದ್ದರೆ ಗೊತ್ತಾಗುದು. ಹೌದು, ಆದರೂ ನಿಮ್ಮ ಶಕ್ತಿ ಸಾಮರ್ಥ್ಯ ಇಷ್ಟರ ಮಟ್ಟಿಗೆ ಇರ್ತದೆ ಎಂಬುದಾಗಿ ನನಗೆ ತಿಳಿದಿಲ್ಲ. ಆಗಲಿ, ನಿಮ್ಮ ಯುದ್ಧ ಸಾಮರ್ಥ್ಯವನ್ನು ಕಂಡು ಏನು ಹೇಳಬೇಕೆಂಬುದಾಗಿ ನನಗೆ ಗೊತ್ತಾಗುವುದಿಲ್ಲ. ಏನನ್ನು ನಾನು ನುಂಗೆ ಬಿಡ್ತೇವೆ ನೋಡಿ. ಅದೇ ನಾನು ಆ ವಿಚಾರಕ್ಕೆ ನಾನು ಬರಬಹುದು. ನಿಮ್ಮ ಶಕ್ತಿ ಸಾಮರ್ಥ್ಯವನ್ನೆಲ್ಲ ಕಂಡು ನನಗೆ ಬಹಳಷ್ಟು ಸಂತೋಷವಾಯಿತು. ನಿಮಗೆ ಏನಾದ್ರೂ ಒಂದು ನೀಡಬೇಡು, ಬಹುಮಾನ ಏನಾದ್ರೂ ನೀಡಬೇಕು? ಬಹುಮಾನ ನಮಗೆ ಬೇಡ, ಬೇಡ ನಮಗೆ ಬೇಡ. ಅದೇನಾಗಿ, ನನಗಿಂತ ದೊಡ್ಡವರು ತುಂಬಾ ಜನ ಇದ್ದಾರೆ, ಅವರಿಗೆ ಆಗ್ಲಿ ಅಲ್ಲ, ಅವರಿಗೆಲ್ಲ ಕೊಟ್ಟು ನಿಮಗೆ ಕೂಡ ತಡ ಆದೀತಲ್ಲ. ಬಹುಮಾನ ಬಹುಮಾನ ನೀನು ನಮಗೆ ಇವ ಬಹುಮಾನ ಕೊಡುತ್ತವ. ಕ್ಷುಲ್ಲಕ ಪ್ರಾಣಿ ಪೆಟ್ಟು ತಿಂದು ಹೊರಲಾಡುತ್ತಿದ್ದೆ ಇವ, ಅದೇ ಈಗ ಬಹುಮಾನ ಕೊಡ್ತಾನೆ ನಮಗೆ. ಯಾವ ನೀನು ಬಹುಮಾನ ಕೊಡ್ಬೇಡ, ಬೇಡವಾ? ನಾವು ಏನಾದ್ರೂ ಕೊಡುವೆ, ನಿನಗೆ ಕೊಡ್ಬೇಕು ಅಲ್ಲ ನಂಗೆ. ಅಣ್ಣ ಎಂತ ಅಪಾಯ, ಗೆದ್ದಂತವ್ರು ನಾವು, ಸೋತು ಮಣ್ಣ ಮಕ್ಕಿ ಬಿದ್ದವನು. ಮತ್ತೆ ಅವನೇ ಕೇಳ್ತಾ ಇದ್ದಾನೆ ನನಗೇನಾದರೂ ಕೊಡಬೇಕು. ಹೇಗೆ ನೀ ಎಂತದ ಕೊಡುದು, ನಮ್ಮಲ್ಲಿ ಕೇಳು, ನಾವು ಗೆದ್ದವರು ನಾವು ಕೊಡ್ತೇವೆ. ಏನು ಕೇಳಿದ್ರು ನಂಗೆ ಆಗೆಲ್ಲ ನೀವು ಮಾತಿನಲ್ಲಿ ಹೇಳಿದ್ರೆ ಸರಿ. ಮತ್ತೆ ಹೇಗೆ ನಂಬುವುದಾದ್ರೂ ಹೇಗೆ ನಂಗೆ ವಿಶ್ವಾಸ ಭಾಷೆ ಕೊಡ್ತೀವಿ. ನಂಬ್ತೀಯ? ಆಗಲ್ಲ, ತಟ್ಟು 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 ಇದ ಕೊಡ್ತೇವೆ 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 ಕೊಡ್ತೇವೆ. ನಿಮ್ಮ ನಿಮ್ಮ ಕರ ತಟ್ಟಿ ಭಾಷೆ ಕೊಡ್ಲಿಕ್ಕೆ ಹಾಗಾದ್ರೆ ನಾನೇನು ತೆಕ್ಕೊಳ್ಳುದಾದ್ರೂ ಏನು ಕರತಟ್ಟಿ ಅಣ್ಣ ಕೊಡ್ಬೇಕ ಅಣ್ಣ. ಅವ ಕೈ ಬೀಸು, ಕೈ ಬೀಸು ಅಲ್ಲಿ ನನಗೆ ಹೇಳಿದ್ರೆ ಅಲ್ಲ ಕೊಡ್ಬೇಕ ಅಣ್ಣ. ಕೊಡದಿದ್ರೆ ನಮಗೆ ನಾಚಿ ಸಹಾಯ ಏನಾದ್ರೂ ಇರ್ಬೋದು. ಏನಿಲ್ಲ ಕೊಡ, ಹಾಗಾಗಿ ನಾನು ಅಣ್ಣ ನಾನು ಇರುವಾಗ ಹಾಗಾಗಿ ಇನ್ನಿಗೆ ಹೆದರಿ ಕೊಡುವಲ್ಲ ಕೊಡುವಲ್ಲ ಕಳೆದ ಎಂಟು ಪೇಟಿ ಮಯ ಚಿನ್ನಗಳ ಸಿಕ್ಕಿ ಕೈ ತೊಳಗೆ
ಸಿಕ್ಕಿದೀರಿ ಮಕ್ಕಳೇ, ಸಿಕ್ಕಿದೀರಿ. ಸಿಕ್ಕಿದ ಏನು ಸಿಕ್ಕಿಲ್ಲ ಅವನಿಗೆ, ಪೆಟ್ಟು ತಿಂದ ಸಿಕ್ಕಿತ್ತಂತ ಜಲರಾಶಿಯಲ್ಲಿ ಏನೋ ಸಿಕ್ಕಿತ್ತ. ಹಾಗೆ ಅಲ್ಲ, ಮತ್ತೆ ನಾನು ಬೀಸಿದಂತಹ ಬಲೆಗೆ ನೀವು ಸಿಲುಕಿದ್ದೀರಿ. ಬಲೆಯಲ್ಲಿ ಜಲರಾಶಿ ಎಲ್ಲ ಸಿಗುತ್ತೆ, ನಾವು ಹೇಗೆ? ಹಾಗೆ ಅಲ್ಲ, ನೀವೇನು ಹೇಳಿದ್ದೀರಿ? ನಾನು ಏನು ಕೇಳಿದ್ರು ಕೊಡ್ತೀರಲ್ವಾ? ಏನು ಕೇಳಿದ್ರೆ ಕೊಡ್ತೇನೆ. ನೀನು ಏನು ಇಷ್ಟು ಕಾಲ ಕೇಳು, ಇಷ್ಟು ಕಾಲ ನನ್ನ ಜೊತೆ ಯುದ್ಧ ಮಾಡಿದ್ದಲ್ಲ, ಅದು ಸಣ್ಣದೇನಾದ್ರೂ ಕೇಳಿದ್ರೆ ಸರಿ ಆದಿಲ್ಲ. ಈ ದೊಡ್ಡದೇ ಕೇಳು. ದೊಡ್ಡದೇ ಕೇಳ್ತೇನೆ, ದೊಡ್ಡದೇ ನನಗೆ ಬೇರೆ ಏನು ಬೇಡ. ಕೇಳಬೇಕು, ನನಗೆ ಬೇಕಾದ್ದು ನಿಮ್ಮ ಜೀವಗಳು ಕೊಡಿ. ನೀವು ನಿಂತಂತ ನಿಮ್ಗೆ ನೀರು ಬಿಟ್ಟು ಬೇರೆ ಎಲ್ಲಿ ನಿಲ್ಲುವುದಕ್ಕೆ ಆಗುವುದಿಲ್ಲ. ಹಾಗಾದರೆ ನಾನು ಹಾಗೆ ಎಂದು ನೀವು ಭಾವಿಸಬೇಡಿ. ನನ್ನ ಮೂಲ ಸ್ವರೂಪ ಅದು ಏನುಂಟು ಅದು ನಿಮಗೆ ಕಾಣಬೇಕಾದರೆ ನಿಮ್ಮ ಅಂತರ್ದೃಷ್ಟಿಯ ಮೂಲಕ ನೀವು ಕಾಣಬೇಕು. ಹೌದು, ಆದ ಕಾರಣ ನಿಮಗೆ ಸುಜ್ಞಾನವನ್ನು ಪೊರೆಯುತ್ತೇನಂತೆ. Thank you.
ಮೇಧಸ್ಸನ್ನು ಕಾಣುವಂತಹ ಜಲದಿಗೆ ಸೇರಿಸಿ ಮೇದಿನಿಯನ್ನು ನಿರ್ಮಾಣ ಮಾಡಿದ್ದೇನೆ. ಮುಂದಕ್ಕೆ ಬ್ರಹ್ಮನು ಅಲ್ಲಿ ಸೃಷ್ಟಿಯನ್ನು ಮಾಡುತ್ತಾ ನಾನು ಆ ಜೀವಿಯ ಪಾಲನಾಧಿಕಾರವನ್ನು ಮಾಡುತ್ತಾ ಕೊನೆಗೆ ಹರನು ಅದನ್ನು ಲಯಗೊಳಿಪ ಕಾರ್ಯವನ್ನು ಮಾಡುತ್ತಾನಂತೆ. ಆಗಲಿ, ಆದಿಮಾಯಿಯ ಇಚ್ಛೆಯಂತೆಯೇ ಮುಂದೆ ನಡೆಯುವುದೆಲ್ಲವೂ ಅವಳ ಲೀಲಾವಿಲಾಸಗಳು. ಆಗಲಿ, ಆದಿಮಾಯಿಯ ಆಸೆಯಂತೆಯೇ ಮುಂದೆ ಏನಾಗುತ್ತೇನೆ ನೋಡುತ್ತೇನಂತೆ.